ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಸ್ಥಾನ ಖಾಲಿ ಇಲ್ಲ. ಮಂಡ್ಯದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಂದ್ರಶೇಖರ ಸ್ವಾಮೀಜಿಯವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಈಗ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಕುಳಿತಿದ್ದಾರೆ, ಸಿಎಂ ಸ್ಥಾನ ಖಾಲಿ ಇಲ್ಲ, ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಜಮೀರ್ ಹೇಳಿದ್ದಾರೆ. ಮಂಡ್ಯದಲ್ಲಿ ಅವರು ಮಾತಾಡ್ತಾ ಇದ್ರು. ಚಂದ್ರಶೇಖರ್ ಸ್ವಾಮೀಜಿ ಮೊನ್ನೆ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯುತ್ಸವದ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಸಿದ್ದರಾಮಯ್ಯವರು ಮನಸ್ಸು ಮಾಡಿದ್ರೆ ಆಗುತ್ತೆ ಸಿಎಂ ಕುರ್ಚಿಯನ್ನು ಬಿಟ್ಕೊಡ್ಲಿ ಶಿವಕುಮಾರ್ ಅವ್ರಿಗೆ, ಶಿವಕುಮಾರ್ ಅವರು ಕೂಡ ಸಿಎಂ ಆಗಲಿ, ಶಿವಕುಮಾರ್ ಅವ್ರನ್ನ ಸಿಎಂ ಆಗಿ ನೋಡಬೇಕು ಅನ್ನೋ ಆಸೆ ಇದೆ. ಇದಕ್ಕೆ ಸಿದ್ದರಾಮಯ್ಯವರು ಮನಸ್ಸು ಮಾಡಬೇಕಷ್ಟೇ, ಅವ್ರು ಬಿಟ್ಕೊಡ್ಲಿ ಅವ್ರ ಸ್ಥಾನನ, ಸಿಎಂ ಸ್ಥಾನವನ್ನು ಅಂತ ಬಹಿರಂಗವಾಗಿ ಅವರ ಸಮ್ಮುಖದಲ್ಲೇ ಹೇಳಿದ್ದಂಥ ವಿಚಾರವಾಗಿ ಜಮೀರ್ ಪ್ರತಿಕ್ರಿಯಿಸಿದ್ದಾರೆ. ಸದ್ಯ ರಾಜ್ಯದಲ್ಲಿ ಸಿಎಂ ಸ್ಥಾನ ಖಾಲಿ ಇಲ್ಲ ಅಂದಿದ್ದಾರೆ. ಈಗ ಸಿಎಂ ಸ್ವಾಮೀಜಿ ಹೇಳಿರೋದು ಅವರು ಸ್ವಾಮೀಜಿ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ. ಈಗ ಸಿಎಂ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಖಾಲಿಯಲ್ಲಿದೆ. ಈಗ ಚರ್ಚೆ ಮಾಡೋಕ್ಕೆ ಖಾಲಿ ಇರಬೇಕು ತಾನೆ? ಈಗ ಖಾಲಿ ಇದ್ದರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು? ಖಾಲಿನೇ ಇಲ್ಲ, ಖಾಲಿಯಲ್ಲಿದೆ. ಯಾರೋ ಹೇಳ್ಕೊಟ್ಟೆ ಆ ಥರ ಎಲ್ಲ ಸ್ವಾಮೀಜಿ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ತಪ್ಪಂತ ನಾನು ಹೇಳಲ್ಲ, ಅವ್ರ ಇಲ್ಲ ಅದೆಲ್ಲ ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರು ಹೇಳಿದ್ದು ಅವ್ರ ಅಭಿಪ್ರಾಯ ಹೇಳಿದಲ್ಲಿ ತಪ್ಪೇನಿಲ್ಲ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವೆಲ್ಲ ನಮ್ಮ ಅಭಿಪ್ರಾಯ ಹೇಳ್ಬೋದು, ಅಭಿಪ್ರಾಯ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ. ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಆಲ್ರೆಡಿ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ, ಈಗ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿದು, ಇದೆಲ್ಲ ಚರ್ಚೆ ಮಾಡೋದು ಅಗತ್ಯನೇ ಇಲ್ಲ. ಈಗ ಏನೇನೂ ಆಗಲಿಲ್ಲ, ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್. ಹೈಕಮಾಂಡ್ ಗೆರೆ ಆದರೆ ಗೆರೆ ಯಾರೂ ದಾಟಂಗಿಲ್ಲ, ನಮ್ಮ ಕಾಂಗ್ರೆಸ್ ಪದ್ಧತಿ ಅದು. ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ಸರ್, ನಾನು ಹೇಳ್ತಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋರು ಅವ್ರನ್ನ ಕೇಳೋದಲ್ಲಿ ತಪ್ಪೇನಿಲ್ಲ ತಾನೇ. ಈಗ ನಾವು ಅಲ್ಪಸಂಖ್ಯಾತರಿಗೆ ಮಾಡಿ ಅಂತ ಕೇಳೋರು, ಎಸ್ ಟಿ ಸಮಾಜದವ್ರು ಕೇಳ್ತವ್ರೆ, ಲಿಂಗಾಯತ ಸಮಾಜದವ್ರು ಕೇಳ್ತವ್ರೆ. ಈಗ ಕೇಳೋದಲ್ಲಿ ತಪ್ಪೇನಿದೆ? ಮತ್ತು ತೀರ್ಮಾನ ಮಾಡೋರು ಯಾರು? ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತಾನೆ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಡಿ ಸಿ ಎಂ ಕೆ ಪಿ ಸಿ ಸಿ ಅಧ್ಯಕ್ಷ ಸರ್, ಅದು ನನಗೆ ಗೊತ್ತಿಲ್ಲ.